ಸಾಮಾನ್ಯವಾಗಿ ಫೈವ್ ಸ್ಟಾರ್ ಲಕ್ಷುರಿ ಹೀಗೆ ಎಷ್ಟೋ ಹೋಟೆಲ್ಗಳನ್ನ ನೋಡಿರ್ತೀರಾ. ಆ ಹೋಟೆಲ್ಗಳು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿಂದ ನಿರ್ಮಾಣ ಆಗಿರುತ್ತೆ. ಈ ಹೋಟೆಲ್ ನ ರೂಮ್ ನೋಡೋಕೆ ಆಕರ್ಷಕವಾಗಿದ್ರು ತಣ್ಣನೆ ಗಾಳಿ ಬೇಕಂದ್ರೆ ಏರ್ ಕೂಲರ್ ಗಳ ಮೊರೆ ಹೋಗಬೇಕಾಗುತ್ತೆ. ಆದ್ರೆ ಎಲ್ಲೊಂದು ಹೋಟೆಲ್ ಇದೆ ಏರ್ ಕೂಲರ್ ಇಲ್ಲದಿದ್ರು ಇದು ಫ್ರೀಜರ್ ನಂತೆ ಫುಲ್ ಕೂಲ್ ಆಗಿರುತ್ತೆ. ಅದೇ ಈ ಹೋಟೆಲ್ ನ ಸ್ಪೆಷಾಲಿಟಿ. ಹೆಸರಿನಂತೆ ಸದಾ ಕೂಲ್ ಕೂಲ್ ಆಗಿರುತ್ತೆ ಈ ಐಸ್ ಹೋಟೆಲ್. ಬೇಸಿಗೆ ಕಾಲ ಬಂದ್ರೆ ಸಾಕು ಹೊರಗಡೆ ಕಾಲಿಡೋಕೆ ಹಿಂಸೆ. ಆ ಬಿಸಿ ದಗೆ ಅಬ್ಬಾ, ಹೋಗಿ ಪೂಲ್ಗೆ ಜಿಗಿದು ಕೂಲ್ ಆದ್ರೆ ಸಾಕು ಅನ್ಸುತ್ತೆ. ಆದ್ರೆ ಎಲ್ಲೊಂದು ಹೋಟೆಲ್ ಇದೆ ಇದು ಐಸ್ ನಂತೆ ಕೂಲ್ ಆಗಿರುತ್ತೆ. ಯಾಕಂದ್ರೆ ಈ ಹೋಟೆಲ್ ಅನ್ನ ಐಸ್ ನಿಂದಲೇ ನಿರ್ಮಿಸಿದ್ದು. ಕೂಲ್ ಕೂಲ್ ವೈಟ್ ಹೌಸ್ ನಂತೆ ಕಾಣುತ್ತೆ. ಕೇವಲ ಹಿಮಗಡ್ಡೆಗಳಿಂದ ನಿರ್ಮಿಸೋ ಈ ಹೋಟೆಲ್ ಬೆಳ್ಳಗೆ ಕಾಣೋದ್ರಿಂದ ಇದು ಮಂಜುಗಡ್ಡೆಯ ಶ್ವೇತ ಮಹಲ್ ಅಂತಲೇ ಹೇಳಬಹುದು. ಈ ಹೋಟೆಲ್ ಅಲ್ಲಿ ರೋಡ್ ನಿಂದ ಹಿಡಿದು ಗ್ಲಾಸ್ ವರೆಗೂ ಎಲ್ಲವೂ ಫುಲ್ ಐಸ್ ಅಂದ್ಮೇಲೆ ಕೂಲ್ ಆಗಿರುತ್ತೆ ಅಲ್ವಾ. ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಐಸ್ ಹೋಟೆಲ್ ನಿರ್ಮಿಸಿತು ಉತ್ತರ ಸ್ವೀಡನ್. ಉತ್ತರ ಸ್ವೀಡನ್ ನ ಕಿರುನಾ ಪಟ್ಟಣದಿಂದ 17 ಕಿಲೋಮೀಟರ್ ದೂರದಲ್ಲಿರೋ ಜಕ್ಕ ಸಾರ್ಜು ಎಂಬ ಹಳ್ಳಿಯಲ್ಲಿ ಈ ಹೋಟೆಲ್ ಅನ್ನ ಪ್ರತಿ ವರ್ಷ ನಿರ್ಮಿಸಲಾಗುತ್ತೆ. ಇನ್ನು ಕರಗಿ ನೀರಾಗೋ ಐಸ್ ನಿಂದಲೂ ಹೋಟೆಲ್ ನಿರ್ಮಿಸಬಹುದು ಎಂದು ತೋರಿಸಿಕೊಡ್ತು ಉತ್ತರ ಸ್ವೀಡನ್. ಅಷ್ಟೇ ಅಲ್ಲ, ಮೊದಲಿಗೆ 1990 ನಿರ್ಮಿಸಲಾಗಿದ್ದ ಈ ಹೋಟೆಲ್ ಜಗತ್ತಿನ ಮೊಟ್ಟ ಮೊದಲ ಐಸ್ ಹೋಟೆಲ್. ವರ್ಲ್ಡ್ ಫೇಮಸ್ ಆಗಿರೋ ಈ ಹೋಟೆಲ್ ಪ್ರತಿ ವರ್ಷ ಡಿಸೆಂಬರ್ ನಿಂದ ಏಪ್ರಿಲ್ ತಿಂಗಳಲ್ಲಿ ಮರು ನಿರ್ಮಾಣಗೊಳ್ಳುತ್ತೆ. ನಂತರ ತಿಂಗಳುಗಳು ಕಳೆದಂತೆ ಈ ಐಸ್ ಹೋಟೆಲ್ ಕಣ್ಮರೆಯಾಗುತ್ತೆ. ಯಾಕಂದ್ರೆ ಇದು ಐಸ್ ನಿಂದ ನಿರ್ಮಾಣವಾಗಿದ್ದು ದಿನೇ ದಿನೇ ಕರಗುತ್ತಾ ಹೋಗುತ್ತೆ. ಬೇಸಿಗೆಯಲ್ಲಿ ತಣ್ಣನೆ ಗಾಳಿ ಬೇಕು, ಚಳಿಯಲ್ಲಿ ಬೆಚ್ಚಗಿನ ಬಿಸಿ ಬೇಕು ಅನ್ನೋದು ಮನುಷ್ಯನ ಸ್ವಭಾವ. ಹಾಗೆ ಕೂಲ್ ಆಗಿರ್ಬೇಕು ಅಂತ ಐಸ್ ಹೋಟೆಲ್ಗೆ ಹೋದ್ರು ಅಲ್ಲಿ ಕೊರೆಯೋ ಚಳಿಯನ್ನ ತಡೆಯೋಕಾಗಲ್ಲ. ಐಸ್ ಹೋಟೆಲ್ ಎಷ್ಟೇ ಕೂಲ್ ಆಗಿದ್ರು ಇಲ್ಲಿ ಆರಾಮಾಗಿ ಕಾಲ ಕಳಿಬೇಕಂದ್ರೆ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ. ಅದರಲ್ಲೂ ಈ ಹೋಟೆಲ್ ಅನ್ನು ಇಂಚಿಂಚು ಸಹ ಐಸ್ ನಿಂದ ನಿರ್ಮಿಸಲಾಗಿದ್ದು ಫುಲ್ ಫ್ರೀಜರ್ ನಂತಿರುತ್ತೆ ಇಲ್ಲಿನ ವಾತಾವರಣ. ಇನ್ನು ಉತ್ತರ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಬಾರ್ಡರ್ ನಲ್ಲಿರೋ ಟೋರ್ನಾ ನದಿಯ ಐಸ್ ಕ್ಯೂಬ್ ಬಳಸಿ ಈ ಹೋಟೆಲ್ ಅನ್ನ ನಿರ್ಮಿಸಲಾಗುತ್ತೆ. ಈ ಹೋಟೆಲ್ ನ ಇಂಚಿಂಚನ್ನು ಐಸ್ ನಿಂದಲೇ ನಿರ್ಮಿಸಲಾಗಿದೆ. ಈ ಹೋಟೆಲ್ ನ ರೂಮ್ಗಳು, ಅದರೊಳಗಿನ ಲೈಟ್ಗಳು, ಬೆಡ್ಗಳು, ಗ್ಲಾಸ್ಗಳು, ಅಷ್ಟೇ ಯಾಕೆ, ಶೌಚಾಲಯದ ಕಮೋಡ್ ನಲ್ಲೂ ಐಸ್ ನದ್ದೇ ದರ್ಬಾರು. ಇಲ್ಲಿಗೆ ಭೇಟಿ ನೀಡಬೇಕಂದ್ರೂ ಹಿಮದ ಹಾದಿಯಲ್ಲೇ ಬರಬೇಕು. ಒಟ್ನಲ್ಲಿ ಫುಲ್ ಐಸ್ ಲ್ಯಾಂಡ್ ಅಂದ್ಕೊಳ್ಳಿ. ಆದ್ರೆ ಈ ಸುಂದರ ಐಸ್ ಹೋಟೆಲ್ ನ ಆಯಸ್ಸು ಕೇವಲ 100 ದಿನಗಳು ಮಾತ್ರ. ಇನ್ನು 2015 ಇದು ತನ್ನ ಬೆಳ್ಳಿ ಹಬ್ಬವನ್ನ ಆಚರಿಸಿಕೊಂಡಿತ್ತು. ಪ್ರತಿ ವರ್ಷವೂ ಇಲ್ಲಿಗೆ ಸುಮಾರು 50,000 ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಅದರಲ್ಲೂ ನವ ವಿವಾಹಿತರಿಗೆ ಈ ಹೋಟೆಲ್ ಒಂದು ರೀತಿ ಸ್ವರ್ಗವೇ ಸರಿ. ಇಷ್ಟು ಕೂಲ್ ಹೋಟೆಲ್ ನಿರ್ಮಾಣದ ಹಿಂದೆ ಒಂದು ಇತಿಹಾಸವಿದೆ. ಈ ಹೋಟೆಲ್ ನಿರ್ಮಾಣದ ಕನಸು ಹುಟ್ಟಿಕೊಂಡಿದ್ದೆ ಜಪಾನ್ ಕಲಾವಿದರಿಂದ. 1989
ಜಕಾ ಸರ್ಜುವಿಗೆ ಭೇಟಿ ನೀಡಿದ್ದ ಜಪಾನ್ ಕಲಾವಿದರು ಐಸ್ನಿಂದ ವಿವಿಧ ಶಿಲ್ಪ ಕಲಾವಸ್ತುಗಳನ್ನು ಕೆತ್ತಿ ಪ್ರದರ್ಶಿಸಿದ್ರಂತೆ. ಇದನ್ನೇ ಸ್ಫೂರ್ತಿಯಾಗಿಸಿಕೊಂಡ ಜನ್ನಾ ಡೇರಿಡ್ ಎಂಬ ಫ್ರೆಂಚ್ ಕಲಾವಿದ ಮಂಜುಗಡ್ಡೆಗಳಿಂದಲೇ ಈಗ್ಲೂ ಅನ್ನೋ ಪುಟ್ಟ ರೂಮ್ ಇರೋ ಮನೆಯೊಂದನ್ನು ನಿರ್ಮಿಸ್ತಾನೆ. ಆ ಕಾಲದಲ್ಲೇ ಐಸ್ ಹೋಮ್ ಸಿಲಿಂಡರ್ ಆಕಾರದಲ್ಲಿ ರೂಪುಗೊಂಡಿತ್ತು. ಇನ್ನು ಈ ಮನೆಯಲ್ಲಿ ಹಿಮ ಸಾರಂಗದಿಂದ ತಯಾರಿಸಿದ ಬಟ್ಟೆ ಬಳಸಿ ಬೆಚ್ಚಗೆ ಮಲಗಬಹುದೆಂದು ತೋರಿಸಿಕೊಟ್ಟಿದ್ದ ಜಾನ್ನಾಟ್ ಡೇರಿಡ್ ಅಂದಿನ ಆ ಪುಟ್ಟ ಪುಟ್ಟ ರೂಮ್ಗಳೇ ಇಂದು ಐಸ್ ಹೋಟೆಲ್ ಆಗಿ ನಿರ್ಮಾಣವಾಗ್ತಿದೆ. ಸುಮಾರು 64,600 ಚದರ ಅಡಿ ವಿಸ್ತೀರ್ಣದಲ್ಲಿ ರೂಪುಗೊಳ್ಳುತ್ತೆ ಈ ಐಸ್ ಹೋಟೆಲ್. ಇನ್ನು ನವೆಂಬರ್ ಬಂತು ಅಂದ್ರೆ ವಿಪರೀತ ಚಳಿ ಶುರುವಾಗುತ್ತೆ. ಈ ವೇಳೆ ಟೋರ್ನ್ ನದಿಯ ನೀರು ಪೂರ್ತಿಯಾಗಿ ಹೆಪ್ಪುಗಟ್ಟುತ್ತೆ. ಹೀಗೆ ಹೆಪ್ಪುಗಟ್ಟಿದ್ದ ಮಂಜುಗಡ್ಡೆಗಳನ್ನ ದೊಡ್ಡ ದೊಡ್ಡ ಐಸ್ ಬ್ಲಾಕ್ಗಳಂತೆ ಮಾಡಲು ಸುಮಾರು 20 ದಿನಗಳು ಬೇಕಾಗುತ್ತೆ. ಸುಮಾರು 50 ಮಂದಿ ಕಲಾವಿದರು ಹಲವು ಯಂತ್ರಗಳನ್ನ ಬಳಸಿ ಮಂಜುಗಡ್ಡೆಗಳನ್ನ ಐಸ್ ಬಾಕ್ಸ್ಗಳಂತೆ ಕತ್ತರಿಸ್ತಾರೆ. ಈ ರೀತಿ ಕತ್ತರಿಸಿದ ಐಸ್ ಬ್ಲಾಕ್ಗಳನ್ನ ಬಳಸಿ ಹೋಟೆಲ್ ರೂಪುಗೊಳ್ಳುತ್ತೆ. ಇನ್ನು ಈ ಹೋಟೆಲ್ನಲ್ಲಿ ವಿಶಾಲವಾದ ಸುಂದರ 65 ಬೆಡ್ರೂಮ್ಗಳು, 18 ಇತರ ಕೊಠಡಿಗಳು, ಬಾರ್, ಚರ್ಚ್, ಮೇನ್ ಹಾಲ್, ರಿಸೆಪ್ಷನ್ ಏರಿಯಾ ಅಲ್ಲದೆ 100 ಗೆಸ್ಟ್ ರೂಮ್ಗಳನ್ನು ಒಳಗೊಂಡಿರುತ್ತೆ. ಶ್ವೇತ ಮಹಲ್ ಅಂತೆ ಕಾಣೋ ಈ ಹೋಟೆಲ್ ಸುಮಾರು 64,600 ಚದರ ಅಡಿ ವಿಸ್ತೀರ್ಣದಲ್ಲಿ ರೂಪುಗೊಳ್ಳುತ್ತೆ. ಈ ಹೋಟೆಲ್ ಒಳಗಿನ ವಾತಾವರಣ ಸದಾಕಾಲ 23 ಡಿಗ್ರಿ ಫ್ಯಾರನ್ಹೀಟ್ ಇದ್ದು ಫುಲ್ ಕೂಲ್ ಆಗಿರುತ್ತೆ. ಇನ್ನು ಇಷ್ಟು ಕೂಲ್ ಆಗಿರೋ ಈ ಹೋಟೆಲ್ ಸೃಷ್ಟಿಸೋಕೆ ಸುಮಾರು 40,000 ಟನ್ ತೂಕದ ಐಸ್ ಅನ್ನ ಬಳಸಲಾಗುತ್ತೆ. ಇನ್ನು ಇಲ್ಲಿನ ಕುರ್ಚಿಗಳು, ಲೈಟ್ಗಳು, ಕಲಾ ಶಿಲ್ಪಗಳು, ವಿಶಾಲವಾದ ಮಂಚ ಐಸ್ ಕಲ್ಲುಗಳಿಂದ ನಿರ್ಮಿಸಲಾಗಿರುತ್ತೆ. ಅಷ್ಟ್ಯಾಕೆ ಇಲ್ಲಿನ ಬಾರ್ಗಳು, ಇದರಲ್ಲಿನ ಗ್ಲಾಸ್ಗಳು ಕೂಡ ಐಸ್ನಿಂದಲೇ ಸೃಷ್ಟಿಸಲಾಗಿತ್ತು. ಈ ಗ್ಲಾಸ್ಗಳಲ್ಲಿ ಶಾಂಪೇನ್ ಹೀರುತ್ತಾ ಹೋದ್ರೆ ಮೈ ಬೆಚ್ಚಗಾಗುತ್ತೆ. ಇನ್ನು ಇಲ್ಲಿನ ಬೆಡ್ಗಳು ಬೆಚ್ಚಗಿರಲೆಂದೇ ಹಿಮ ಸಾರಂಗದ ಚರ್ಮದಿಂದ ತಯಾರಿಸಲಾಗುತ್ತೆ. ಇಲ್ಲಿನ ಲೈಟ್ಗಳ ಡಿಸೈನ್ಗಳನ್ನು ನೋಡೋಕೆ ಡೈಮಂಡ್ಗಳನ್ನೇ ಕೆತ್ತಿದಂತೆ ಕಾಣುತ್ತೆ. ಇನ್ನು ಇಲ್ಲಿನ ವಾಲ್ ಡಿಸೈನ್ಗಳು, ಐಸ್ನಲ್ಲಿ ಮೂಡಿ ಬಂದಿರೋ ಸುಂದರ ಶಿಲ್ಪಗಳ ಕಲಾಕೃತಿ ಕೆತ್ತನೆಯಂತೂ ವಾವ್ ಅನಿಸುತ್ತೆ. ಇನ್ನು ಇಲ್ಲಿನ ಶಿಲ್ಪ ವಿನ್ಯಾಸ ಪ್ರತಿ ವರ್ಷವೂ ಬದಲಾಗುತ್ತಲೇ ಇರುತ್ತೆ. ಈ ಹೋಟೆಲ್ಗೆ ಹೋಗಬೇಕೆಂದ್ರೆ ವರ್ಷದ ಮೊದಲೇ ಬುಕಿಂಗ್ ಮಾಡಬೇಕಾಗುತ್ತೆ. ಇನ್ನು ಕಾಲ ಕಳೆಯಲು ಮನೋರಂಜನೆಗೆಂದೇ ಸಿನಿಮಾ ಥಿಯೇಟರ್ ಅನ್ನ ನಿರ್ಮಿಸಲಾಗಿದೆ. ರುಚಿಕರ ವಿಭಿನ್ನ ಫಸ್ಟ್ ಕ್ಲಾಸ್ ರೆಸ್ಟೋರೆಂಟ್ಗಳು, ಫಂಕ್ಷನ್ ಹಾಲ್ ಸಹ ಇದರಲ್ಲಿದೆ. ಸ್ಕೇಟಿಂಗ್, ಹಿಮ ಸಾರಂಗ ಹಾಗೂ ಕುದುರೆ ಸಫಾರಿಯ ಮಸ್ತ್ ರೈಡಿಂಗ್ನ ಅನುಭವವೂ ಇಲ್ಲಿ ಸಿಗುತ್ತೆ. ಇನ್ನು ಕಟ್ಟಡದ ಹೊರಗೆ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆಯೂ ಇದೆ. ಇನ್ನು ಈ ಹೋಟೆಲ್ಗೆ ಹೋಗಬೇಕೆಂದ್ರೆ ವರ್ಷದ ಮೊದಲೇ ಬುಕ್ ಮಾಡಬೇಕು. ಒಂದು ನೈಟ್ಗೆ 4,000 ರಿಂದ 5,700 ಸೆಕ್ ಆಗುತ್ತೆ. ಅಂದ್ರೆ ಸುಮಾರು 34,000 ರಿಂದ 50,000 ವರೆಗೂ ಇದರ ಬೆಲೆ ಇರುತ್ತೆ. ಇನ್ನು ಸಂಪೂರ್ಣ ಹಿಮಗಡ್ಡೆಯಿಂದಲೇ ಸೃಷ್ಟಿಯಾಗಿರೋ ಈ ಹೋಟೆಲ್ ಕರಗದಂತೆ -5 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನ ಕಾಪಾಡಿಕೊಂಡು ಬರಲಾಗುತ್ತೆ. ಇಲ್ಲಿ ಭೂಮಿಯ ಅಕ್ಷ 23.5 ಡಿಗ್ರಿ ವಾಲ್ ಇರೋದ್ರಿಂದ ಚಳಿಗಾಲದಲ್ಲಿ ಸೂರ್ಯ ನಡುರಾತ್ರಿ ಆದರೂ ಮುಳುಗೋಲ್ಲ. ಒಂದ್ ರೀತಿ ಸೂರ್ಯನೇ ಇಡೀ ಕಟ್ಟಡವನ್ನ ಕರಗದಂತೆ ರಕ್ಷಿಸ್ತಾನೆ ಅಂತ ಹೇಳಬಹುದು.
ಇಷ್ಟು ಅದ್ಭುತವಾದ ಐಸ್ ಹೋಟೆಲ್ ಅನ್ನು ಸ್ವೀಡನ್ ತನ್ನ ರಾಷ್ಟ್ರದ 7 ಅದ್ಭುತಗಳಲ್ಲಿ ಒಂದು ಎಂದು ಘೋಷಿಸಿದೆ. ಇನ್ನು ಇಲ್ಲಿ ರಾತ್ರಿ ವೇಳೆ ಆಕಾಶದಲ್ಲಿ ಚಿತ್ತಾರ ಮೂಡಿಸೋ ನಾರ್ಥನ್ ಲೈಟ್ಗಳಂತೂ ಅತ್ಯಾಕರ್ಷಕ. ಇನ್ನು ವಿಶಾಲವಾದ ಐಸ್ಲ್ಯಾಂಡ್ ಮೇಲೆ ನಡೆಯುತ್ತಾ ಹೋದ್ರೆ ನಿಮ್ಮ ಕಾಲುಗಳು ಐಸ್ನಲ್ಲೇ ಮುಳುಗಿ ಬಿಡುವಷ್ಟು ಹಿಮರಾಶಿ ಇಲ್ಲಿದೆ. ಇಲ್ಲಿನ ಐಸ್ಲ್ಯಾಂಡ್ ನಲ್ಲಿ ಬೆಚ್ಚಗೆ ಬೆಂಕಿ ಕಾಯಿಸಿಕೊಂಡು ಬಿಸಿ ಟೀ ಸವಿದ್ರೆ ವಾವ್, ಇಂಥ ಅನುಭವ ಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಕಾಣಸಿಗೋ ಹಿಮ ಸಾರಂಗಗಳು ಕಣ್ಸೆಳೆದ್ರೆ ಡಾಗ್ ಸ್ಲೈಡಿಂಗ್ ಅಂತೂ ಫುಲ್ ಥ್ರಿಲ್ ಆಗಿರುತ್ತೆ. ಇನ್ನು ಇಲ್ಲಿನ ಕತ್ತಲ ರಾತ್ರಿ ಕಳೆಯೋದಂತೂ ಅದ್ಭುತ. ಲೈಟ್ ಬೆಳಕಿನಲ್ಲಿ ಕಂಗೊಳಿಸೋ ಇಗ್ನುಗಳನ್ನ ನೋಡೋದೇ ಒಂದು ಚಂದ. ಇಲ್ಲಿ ಐಸ್ ಸ್ಕಲ್ಪ್ಚರಿಂಗ್ ವ್ಯವಸ್ಥೆಯೂ ಇದ್ದು ಇಲ್ಲಿನ ಐಸ್ ಕಲ್ಲುಗಳಿಗೆ ನಿಮಗೆ ಬೇಕಾದ ಹಾಗೆ ಶಿಲ್ಪಿಯಂತೆ ವಿನೂತನ ರೂಪ ಕೊಡಬಹುದು. ಇನ್ನು ರಾತ್ರಿ ವೇಳೆ ಐಸ್ ಸ್ಕೂಟರ್ ಮೇಲೆ ಕೂತು ರೈಡ್ ಹೋದ್ರಂತೂ ವಿಭಿನ್ನ ಪ್ರಪಂಚವೇ ಕಾಣಸಿಗುತ್ತೆ. ಕೂಲ್ ಕೂಲ್ ಆಗಿರೋ ಈ ಐಸ್ ಹೋಟೆಲ್ ಹನಿಮೂನ್ಗೆ ಹೇಳಿ ಮಾಡಿಸಿದ ಪ್ಲೇಸ್ ಅಂತಾನೆ ಹೇಳಬಹುದು. ನೀವು ಸಹ ತಣ್ಣನೆ ಐಸ್ ಹೋಟೆಲ್ನಲ್ಲಿ ಕಾಲ ಕಳಿಬೇಕಂದ್ರೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ.